ಕಿಚನ್ ಅಲ್ಲಿ ಇದ್ದೀನಿ. ಗಂಟೆ ಒಂದೂವರೆ ಆಗ್ತಾ ಇದೆ. ಇವತ್ತು ಸಂಡೇ, ಎಲ್ರಿಗೂ ಹ್ಯಾಪಿ ಸಂಡೇ. ನನ್ನ ಮಗಳು ಹೊರಗಡೆ ಇವಾಗ ತಿಂಡಿ ಬೇಕು ಅಂತ ಹೇಳ್ತಾ ಇದ್ದಾಳೆ. ವಾಟರ್ ಮೆಲನ್ ಬೇಕಂತೆ ಕಲ್ಲಂಗಡಿ. ತಂದೆಯಲ್ಲಿ ಹೇಳಿ ತರೋಕ್ಕೆ ಅಂತ ಹೇಳ್ತಾ ಇದ್ದಾಳೆ. ಅವರು ಬರಬೇಕಾದ್ರೆ ಲೇಟ್ ಆಗ್ಬೋದು. ಹಾಗೆ ಇವಾಗ ನಿನ್ನೆದು ಇದೇ ಇದೆ, ನಿನ್ನೆ ರಾತ್ರಿ ನಾನು ಮಾಡಿದ್ದು ತೊಗರಿಬೇಳೆ, ಕೆಂಪು ತೊಗರಿಬೇಳೆ ಇದೆ ಅಲ್ವಾ, ಅದರ ಸಾರು ಮಾಡಿದೆ, ಅದು ಇದೆ. ಹಾಗೆ ಇವಾಗ ಸ್ವಲ್ಪ ಎಗ್ ಬುರ್ಜಿ ಮಾಡಿ ತಿನ್ನಬೇಕು ಅಂತ ಇದ್ದೀವಿ. ಇವಾಗ ರೈಸ್ ಇಟ್ಟಿದ್ದೀನಿ. ಇವತ್ತು ಸ್ವಲ್ಪ ಲೇಟ್ ಆಗ್ಬೋದು. ಇವತ್ತು ಆಗಿದ್ದೆ ಲೇಟ್, ಇದು ಇವತ್ತು ಫಿನಾಲೆ ಅಲ್ವಾ, ಸ್ಯಾಟರ್ಡೆ ಫಿನಾಲೆ ಇತ್ತು. ಸೊ ಇನ್ನು ಮೂವರು ಉಳ್ಕೊಂಡಿದ್ದಾರೆ, ಶೈನ್ ಶೆಟ್ಟಿ, ವಾಸುಕಿ, ವೈಭವ್ ಆ್ಯಂಡ್ ಕುರಿ ಪ್ರತಾಪ್. ನೋಡೋಣ ಅವರಲ್ಲಿ ಯಾರು ವಿನ್ ಆಗ್ಬೋದು ಅಂತ. ಓಕೆ, ನನ್ನ ಮಗಳಿಗೆ ನಾನಿಲ್ಲಿ ಆ್ಯಕ್ಟಿವಿಟಿ ಮಾಡೋಕ್ಕೆ ಕೊಟ್ಟಿದ್ದೆ ನೋಡಿ. ಈ ಥರ ಆ್ಯಕ್ಟಿವಿಟಿ ಕೊಟ್ಟರೆ ಮಕ್ಕಳು ತುಂಬ ಬ್ಯುಸಿ ಆಗಿರ್ತಾರೆ. ಎಲ್ಲ ಮಾಡಿದ್ದಾಳೆ ನೋಡಿ. ಸೊ ಇದು ಇದು ಆಮೇಲೆ ಇದು ಕೊಟ್ಟೆ. ಇದು ಫಸ್ಟ್ಗೆ ತುಂಬ ಇಂಟ್ರೆಸ್ಟಲ್ಲಿದ್ಲು, ನನಗೆ ಕೊಡಿ ನಾನು ಇವಾಗಲೇ ಮಾಡ್ತೀನಿ ಅಂತ. ಈಗ ನೋಡಿದರೆ ಈಗ ಮಾಡಲ್ಲ, ರಾತ್ರಿ ಮಾಡ್ತೇನೆ ಅಂತ, ರಾತ್ರಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾಳೆ ನೋಡಿ. ಹಾಯ್ ಅಲ್ಲ, ನಾನು ಮೊದಲು ಅದು ಆಟ ಮಾಡ್ತೀನಿ ಅಮ್ಮಗೆ ಕೇಳಿಕ್ಕೆ ಅದು ಅರ್ಥ ಆಗಲ್ಲ. ಅದು ಮಾಡಿಕೆ ಯಾವ್ದು ಅರ್ಥ ಆಗಲ್ಲ? ಹೋಮ್ವರ್ಕ್ ಮಾಡಿಕೆ, ಇದು ಹೋಮ್ವರ್ಕ್ ಮಾಡಿಕೆ ಅರ್ಥ ಆಗಲ್ಲ, ಮತ್ತೆ ಆಕ್ಟಿವಿಟೀಸ್ ಅರ್ಥ ಆಗಲ್ಲ, ಒಂದಿಕೆ ಇರೋದು. ಇವಾಗ ಇಲ್ಲಿ ಪಾತ್ರೆಗಳನ್ನು ತೊಳಿತಾ ಇದ್ದೀನಿ ನಾನು. ಎಲ್ಲ ಹೊರಗಡೆ ಬಂದು ತೊಳೆಯಬೇಕು ಅಂದರೆ ಒಳಗಡೆ ಸಿಂಕ್ ಇದು ಟ್ಯಾಪ್ ಇದೆಯಲ್ವಾ, ಅದು ಇನ್ನೂ ಕೂಡ ಸರಿಯಾಗಿಲ್ಲ. ಯಾವಾಗ ಸರಿಯಾಗುತ್ತೆ ಅಂತ ಗೊತ್ತಿಲ್ಲ. ಅಲ್ಲಿ ತನಕ ನಾನು ಹೊರಗಡೆನೇ ಪಾತ್ರೆ ತೊಳಿಬೇಕಷ್ಟೇ, ಏನು ಮಾಡೋದು ಏನು ಮಾಡೋಕ್ಕಾಗಲ್ಲ. ಬಟ್ ಇಲ್ಲೂ ಒಂಥರ ತೊಳೆಯೋದು ತುಂಬ ಖುಷಿಯಾಗುತ್ತೆ ಸಿಂಕಿಗಿಂತ. ಏನಕ್ಕೆ ಅಂತಂದರೆ ಸಿಂಕಲ್ಲಿ ಎಲ್ಲ ಒಂದೇ ಇದರಲ್ಲಿ ಹಾಕಿಡೋಕ್ಕಾಗಲ್ವಲ್ಲ. ಇಲ್ಲಿ ಬೇಕಾದರೆ ನೀವು ಈ ರೀತಿ ಆರಾಮ ನಿಮ್ಗೆ ಹೇಗೆ ಬೇಕು ಹಾಗೆ ಬೇಕಾಗಿ ತೊಳೆಯಬಹುದು ಪಾತ್ರೆಗಳನ್ನು. ಇವಾಗ ಅದನ್ನೇ ಮಾಡ್ತಾ ಇದ್ದೀನಿ. ಇವಾಗ ಇಲ್ಲಿ ಫಿಶ್ ಫ್ರೈಗೆ ಮಸಾಲೆಯನ್ನು ರೆಡಿ ಮಾಡ್ತಾ ಇದ್ದೀನಿ. ಬೂತಾಯಿ ಅಂತ ಹೇಳ್ತೀವಿ ನಾವು ಇದಕ್ಕೆ. ನಾನು ತಿನ್ನಲ್ಲ, ನನ್ನ ಮಗಳು ತಿನ್ನೋದಿಲ್ಲ ಇದನ್ನು. ನನ್ನ ಹಸ್ಬೆಂಡ್ಗೆ ಇದು ಫಿಶ್ ಫ್ರೈ ತುಂಬ ಇಷ್ಟ, ಹಾಗಾಗಿ 2 ದಿವಸ ಇಲ್ಲಾಂದರೆ 3 ದಿವಸ ಬರ್ಬೋದು ಅಂತ ಮಸಾಲೆ ಹಾಕಿ ಹಾಗೆ ಫ್ರಿಡ್ಜಲ್ಲಿ ಇಡಬೇಕು ಅಂತ ಇದ್ದೀನಿ. ನನ್ನ ಮಗಳು ನನ್ನ ಮುಂದೆ ಕೂತ್ಕೊಂಡು ಮಾತಾಡ್ತಾ ಇದ್ದಾಳೆ ನನ್ನ ಜೊತೆ. ಇವಾಗ ಅದೇ ಎಲ್ಲ ಅಂದರೆ ಫಿಶ್ ಫ್ರೈ ಪ್ರಸಾದ ಬರುತ್ತಲ್ವ, ಅದು ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಮೇಲೆ ಸ್ವಲ್ಪ ಕಾರ್ನ್ಫ್ಲೋರ್ ಹುಡಿ ಹಾಕಿ ಇವಾಗ ಇದು ಮಾಡ್ತಾ ಇದ್ದೀನಿ. ಹೀಗೆ ಮಾಡೋದು ಕಾರ್ನ್ಫ್ಲೋರ್ ಹುಡಿ ಹಾಕೋದ್ರಿಂದ ಮೀನಿಗೆ ಸರಿಯಾಗಿ ಅಂಟ್ಕೊಳುತ್ತೆ. ಬಟ್ ನನ್ನ ಹಸ್ಬೆಂಡ್ಗೆ ರವೆ ಜೊತೆ ಫ್ರೈ ಮಾಡೋದು ಅಂತ ತುಂಬ ಇಷ್ಟ. ನನಗೆ ಈ ಫಿಶ್ ನಿಜವಾಗ್ಲೂ ಇಷ್ಟನೇ ಇಲ್ಲ ಸ್ವಲ್ಪ ಕೂಡ. ಓಕೆ, ಲೈಕ್ ಮಾಡಿ, ಶೇರ್ ಮಾಡಿ, ಬಾಯ್. ಮಂಗಳವಾರ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾನು. ಸೋಮವಾರ ಮಾಡೋಕ್ಕಾಗಿಲ್ಲ ಅಂದರೆ ಇಲ್ಲಿ ಮನೆ ಹತ್ರ ಬುಲ್ಡೋಸರ್ ಕೆಲಸ ಆಗ್ತಾ ಇತ್ತು. ಅದಕ್ಕೆ ನಾನು ಯಾಕೆ ಸುಮ್ಮನೆ ವ್ಲಾಗ್ ಮಾಡಿ ಈಗ ಏನು ಕೇಳಿಸಲಿಲ್ಲ ಅಂದರೆ ಯಾಕೆ ಸುಮ್ಮನೆ ವ್ಲಾಗ್ ಮಾಡೋದು ಅಂತ ಮಾಡಿಲ್ಲ. ಇದರಲ್ಲಿ ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಹೂವಾಗುತ್ತೆ ನೋಡಿ, ಬಿಟ್ಟಿದೆ. ಇನ್ನೊಂದು ಇದರಲ್ಲಾಗಿದೆ ನೋಡಿ. ಹಾಯ್ ಫ್ರೆಂಡ್ಸ್, ಈವ್ನಿಂಗ್ ಆಗ್ತಾ ಇದೆ.
ಈ ವ್ಲಾಗ್ ಮೊನ್ನೆಯಿಂದ ಕಂಟಿನ್ಯೂ ಆಗ್ತಾ ಇದೆ, ಹಾಗೆ ಈ ವ್ಲಾಗ್ನ ನಾನಿಲ್ಲ ಎಂಡ್ ಮಾಡ್ತೀನಿ. ಐ ಹೋಪ್ ಇಷ್ಟವಾಗ್ಬೋದು ಅಂತ ಭಾವಿಸ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಹೊಸಬರಾಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾನು ಭೇಟಿ ಆಗ್ತೀನಿ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ. ಅಲ್ದೇನ್ಕ ಬಾಯ್ ಟೇಕ್ ಕೇರ್. ನನ್ನ ಮಗಳು ಕೂಗ್ತಾ ಇದ್ದಾಳೆ, ನೋಡೋಣ.